ಮಂಡ್ಯದ ಹೃದಯ ಭಾಗದಲ್ಲಿರುವ ನಮ್ಮ ಮಹಿಳಾ ಸರ್ಕಾರಿ ಕಾಲೇಜು 1971ರಲ್ಲಿ ಸ್ಥಾಪನೆಗೊಂಡ ನಗರದ ಏಕೈಕ ಮಹಿಳಾ ಕಾಲೇಜು ಆಗಿದ್ದು ಇದೀಗ ಯಶಸ್ವಿಯಾಗಿ 49 ವರ್ಷಗಳನ್ನು ಪೂರೈಸಿ 50ನೇ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರಾಗಿದ್ದಾರೆ. ಅವರ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಹಾಗೂ ಎಲ್ಲ ಗಣ್ಯರು ಸಹ ಆಗಮಿಸುತ್ತಿದ್ದಾರೆ. ಇನ್ನು ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ತಾವು ನೆಲೆಗೊಳ್ಳಬೇಕಾಗಿ ವಿನಂತಿ. ಕಾರ್ಯಕ್ರಮದ ಕೊನೆಯವರೆಗೂ ಕೋವಿಡ್ ಪ್ರೋಟೋಕಾಲ್ ಅನ್ನ ನಾವೆಲ್ಲ ಅನುಸರಿಸಿ ಒಟ್ಟಾಗಿ ಯಶಸ್ವಿ ಪಡಿಸೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ತರುವ ದೂರದೃಷ್ಟಿಯಿಂದ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಯಾದಂತ ನಾಗಾಂಬಿಕ ದೇವಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಕುಮಾರ್ ನಾಯಕ್, ಉನ್ನತ ಶಿಕ್ಷಣ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶ್ರೀಮತಿ ಲಕ್ಷ್ಮೀ ಮಹೇಶ್, ನಿವೃತ್ತ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಈ ವ್ಯವಸ್ಥೆಯು ಡಿಜಿಟಲ್ ಆಧಾರಿತ ಕಲಿಕಾ ವ್ಯವಸ್ಥೆಯಾಗಿದೆ. ಆ ಮೂಲಕ ಅಧ್ಯಾಪಕರ ಬೋಧನೆಯನ್ನ ಸಶಕ್ತಗೊಳಿಸುವ ಮತ್ತು ವಿದ್ಯಾರ್ಥಿಗಳನ್ನ ಸಮೃದ್ಧಗೊಳಿಸುವ ಡಿಜಿಟಲ್ ಅಂತರವನ್ನು ಅಳಿಸಿ ಹಾಕುವ ಒಂದು ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸಿದೆ. ಈ ವ್ಯವಸ್ಥೆಗೆ ಪೂರಕವಾಗಿ ಇದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಡಿಜಿಟಲ್ ಕಲಿಕೆ ಅಂಗವಾಗಿ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ಪಿಸಿ ವಿತರಣಾ ಕಾರ್ಯಕ್ರಮ ಹಾಗೂ ICT ಯುಕ್ತ ಸ್ಮಾರ್ಟ್ ತರಗತಿ ಕೊಠಡಿಗಳನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡುತ್ತಿದ್ದು ಇಲಾಖೆಯ ನಿರ್ದೇಶನದಂತೆ ಇದೇ ದಿನ ಅದೇ ಸಮಯಕ್ಕೆ ಮಂಡ್ಯ ಲೀಡ್ ಕಾಲೇಜ್ ಆದಂತಹ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಸಹಯೋಗದೊಂದಿಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟನೆ ಹಾಗೂ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ ಪಿಸಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನ ಸ್ವಾಗತಿಸುತ್ತಾ ಪ್ರಾರ್ಥನೆಯ ಮೂಲಕ ಶುಭ ಕೋರಬೇಕೆಂದು ಎನ್ಎಸ್ಎಸ್ ಸ್ವಯಂ ಸೇವಕಿಯಾದ ಕಿರಣ್ ಕುಮಾರ್ ಅವರನ್ನು ಕೋರುತ್ತೇನೆ. ಶಿಕ್ಷಣ ಇಲಾಖೆಯ ಬಹು ಮಹತ್ವಪೂರ್ಣ
ಕಾರ್ಯಕ್ರಮದ ಉದ್ಘಾಟನೆ, ಟ್ಯಾಬ್ಲೆಟ್ ಪಿಸಿಗಳ ವಿತರಣೆ ಹಾಗೂ ಐಸಿಟಿಯುಕ್ತ ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯೋಜನೆ ಕಾರ್ಯಕ್ರಮ ಅನುಷ್ಠಾನ ಸಾಂಖ್ಯಿಕ ಸಚಿವರಾದ ಸನ್ಮಾನ್ಯ ಶ್ರೀ ಕೆಸಿ ನಾರಾಯಣಗೌಡ ಅವರೇ, ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಆಹ್ವಾನಿತರೇ, ಅತಿಥಿಗಳೇ, ವಿದ್ಯಾರ್ಥಿನಿಯರೇ, ಕಾಲೇಜಿನ ಎಲ್ಲ ನನ್ನ ಸಹೋದ್ಯೋಗಿ ಸನ್ನಿಹಿತರೇ, ಈ ದಿನ ನಮ್ಮ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಪ್ರಥಮ ವರ್ಷದ ಪದವಿಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ಲೆಟ್ ಪಿಸಿಗಳನ್ನ ವಿತರಣೆ ಮಾಡುವಂತ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಈ ದಿನ ಆಗ್ತಾ ಇದೆ. ಜೊತೆಗೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾಲೇಜಿನ ಅಧ್ಯಾಪಕರ ಪರಿಶ್ರಮದ ಒಂದು ಸಂಕೇತವಾಗಿ ಈ ದಿನ ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ತರಗತಿಯನ್ನ ಉದ್ಘಾಟನೆ ಮಾಡುವಂತದ್ದಾಗಿದೆ. ಇವುಗಳ ಮೂಲ ಉದ್ದೇಶವಾದ ಇಷ್ಟೇ, ಬಹುಶಃ COVID-19 ಈ ಸನ್ನಿವೇಶದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಅವರು ವ್ಯಾಸಂಗ ಮಾಡ್ತಕ್ಕಂಥ ಪಠ್ಯದ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಒಂದು ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ದಿನ ರೂಪಿಸಿ ಅದರ ಉದ್ಘಾಟನೆ ಆಗ್ತಾ ಇದೆ. ಇದರ ಉದ್ಘಾಟನೆಯನ್ನ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಹಂತದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆಸಿ ನಾರಾಯಣಗೌಡ ಸರ್ ಅವರು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಇದರ ಉದ್ದೇಶ ನಾನು ಮೊದಲೇ ಹೇಳಿದಾಗೆ, ನಮ್ಮ ವಿದ್ಯಾರ್ಥಿಗಳು ಈಗ ಈ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ವಿಧಾನದಲ್ಲೂ ಕೂಡ ಅವರು ವ್ಯಾಸಂಗ ಮಾಡ್ತಕ್ಕಂಥ ಪಾಠ ಪ್ರವಚನಗಳನ್ನ ತಿಳ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಕರ್ನಾಟಕ ಕಲಿಕಾ ನಿರ್ವಹಣೆ ವ್ಯವಸ್ಥೆ. ಈ ವ್ಯವಸ್ಥೆ ಅಡಿಯಲ್ಲಿ ಬೋಧನೆ ಮಾಡತಕ್ಕಂಥ ನಮ್ಮ ಅಧ್ಯಾಪಕರು ಆಳವಾದ ಅಧ್ಯಯನ ಮಾಡಿ ಅವರ ಒಂದು ಪರಿಶ್ರಮದಿಂದ ಆ ಉಪನ್ಯಾಸದ ವಿಡಿಯೋಗಳನ್ನ, PPTಗಳನ್ನ, ಪ್ರಶ್ನೆ ಪತ್ರಿಕೆ ಮಾಲಿಕೆಗಳನ್ನ ತಯಾರಿಸಿ ಈ ಕಂಟೆಂಟ್ ರೂಪದಲ್ಲಿ ತಯಾರಿಸಿ ಅವುಗಳನ್ನ ನಮ್ಮ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಹೇಳ್ತಿರ್ತೇವೆ, ಅಲ್ಲಿ ಅದನ್ನ ಅಪ್ಲೋಡ್ ಮಾಡಲಾಗಿರುತ್ತೆ. ಅದನ್ನ ನಮ್ಮ ವಿದ್ಯಾರ್ಥಿಗಳು ಈಗ ನಾವು ಟ್ಯಾಬ್ಲೆಟ್ ವಿತರಣೆಗಳನ್ನ ನಾವು ಏನ್ ಮಾಡ್ತೇವೆ ಅದರಲ್ಲಿ ಅವರು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ಕಲಿಯುವಂತ ಒಂದು ವ್ಯವಸ್ಥೆ, ಒಂದು ಸುವರ್ಣ ಅವಕಾಶ ಇವತ್ತು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಇದರ ಒಂದು ಉಪಯೋಗ ಇನ್ನೊಂದೇನು ಅಂತ ಹೇಳಿ, ಇವತ್ತು ಬಹುಶಃ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ಆರ್ಥಿಕ ಶಕ್ತಿ ತುಂಬಾ ಕಡಿಮೆ ಇರೋದ್ರಿಂದ ಅವರಿಗೆ ಬೇಕಾದಂತ ಒಂದು ಅನುಕರಣ ಮೊಬೈಲ್ ಅನ್ನ ತಗೊಂಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಆಗಿರಲ್ಲ. ಹಾಗಾಗಿ ಆನ್ಲೈನ್ ತರಗತಿಗಳಿಗೆ ಅದರಿಂದ ತುಂಬಾ ಅನಾನುಕೂಲ ಆಗ್ತಾ ಇದೆ. ಈ ಒಂದು ಅನಾನುಕೂಲತೆಯನ್ನ ಮನಗೊಂಡು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಈ ತರ ಒಂದು ವಿನೂತನವಾದಂತ ಕಾರ್ಯಕ್ರಮವನ್ನು ನಂಬಿಕೊಂಡು ವಿದ್ಯಾರ್ಥಿಗಳು ಅವರು ಏನು ಇವತ್ತು ಕಲಿತಾ ಇದ್ದಾರೆ ಅದನ್ನ ಚೆನ್ನಾಗಿ ಕಲಿತು ಅವರ ಜೀವನವನ್ನ, ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಆಹ್ವಾನವನ್ನ ಮನ್ನಿಸಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರಿಯಾಶೀಲ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಕೆಸಿ ನಾರಾಯಣಗೌಡ ಸರ್ ಅವರು ಈ ದಿನ ಆಗಮಿಸಿ ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ, ಅಧ್ಯಾಪಕರ, ಸಮಸ್ತರ ಪರವಾಗಿ ಈ ದಿನ ನಾನು ತುಂಬು ಹೃದಯದ ಭವ್ಯ ಸ್ವಾಗತವನ್ನು ನಾನು ಅವರಿಗೆ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಂ ಶ್ರೀನಿವಾಸ್ ಅವರು, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ಸದಾ ಚಿಂತಕರು, ಹಲವಾರು ವಿದ್ಯಾರ್ಥಿಗಳಿಗೆ ಧನಸಹಾಯವನ್ನು ಮಾಡುವ ಮೂಲಕ ಅವರು ವ್ಯಾಸಂಗವನ್ನಾಗಿರಲಿ ಈ ಕಾಲೇಜಿನಲ್ಲಿ ಮುಂದುವರೆಸಿಕೊಂಡು ಪದವಿಯನ್ನು ಪಡ್ಕೊಂಡು ಅವರು ಉದ್ಯೋಗಾವಕಾಶವನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗಿರ್ತಕ್ಕಂತಹ ನಮ್ಮ ಸನ್ಮಾನ್ಯ ಶ್ರೀ ಎಂ ಶ್ರೀನಿವಾಸ್ ಸರ್ ಅವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಇಲಾಖೆಗಳ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹಾಗೂ ಎಲ್ಲ ಸಮಸ್ತರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ.
ಅದೇ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಮಂಡ್ಯ ನಗರಾಭಿವೃದ್ಧಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಅವರು ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಅವರು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಮೈಸೂರಿನ ಮಾನ್ಯ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಕಚೇರಿಯ ವಿಶೇಷಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆಪ್ಪೇಗೌಡ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಆಹ್ವಾನಿತರು, ಅತಿಥಿಗಳು, ವಿಶೇಷವಾಗಿ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತಹ ಅಧಿಕಾರಿ ವರ್ಗದವರಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಅನಿತಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಇನ್ನಿತರ ಇಲಾಖೆಗಳಿಂದ ಅಧಿಕಾರಿ ವರ್ಗದವರು ಆಗಮಿಸಿದ್ದಾರೆ. ಆಹ್ವಾನಿತರು ಮತ್ತೆ ವಿದ್ಯಾರ್ಥಿಗಳ ಪೋಷಕರು, ವಿಶೇಷವಾಗಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರು, ಹಾಗೆ ಈ ದಿನ ಯಾವ್ಯಾಗಳ ಒಂದು ಫಲಾನುಭವಿ ಹಾಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ನಮ್ಮ ಕಾಲೇಜಿನ ಅಧ್ಯಾಪಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವರದಿಯನ್ನು ಮಾಡಲಿಕ್ಕೆ ನಮ್ಮ ಅವನವನ ಮನಸ್ಸಿ ಆಗಮಿಸಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ, ಹಾಗೆ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ವ್ಯಕ್ತಿಗಳಿಗೆ, ಹಾಗೇನೆ ಎಲ್ಲ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ನಾನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ದಯಮಾಡಿ ಈ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಯೋದಿದೆ. ಯಾಕೆಂತ ಹೇಳಿದ್ರೆ ಮಾನ್ಯ ಸಚಿವರು ನಮ್ಮ ಆಹ್ವಾನಕ್ಕೆ ಮನಸ್ಸಿ ಈ ದಿನ ಆಗಮಿಸಿದ್ದಾರೆ. ಅವರು ಆದಷ್ಟು ಬೇಗ ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇದೇ ತರಹ ಕಾರ್ಯಕ್ರಮಗಳನ್ನ ಅವರು ನಡೆಸ್ಕೊಳ್ಳೋದಿದೆ. ಹಾಗಾಗಿ ಈ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂತೋಷದಿಂದ ಅವುಗಳು ಸಾಧಿಸಬೇಕು. ಈ ಕಾರ್ಯಕ್ರಮ ನಮ್ಮ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರು ಈ ಯೋಜನೆಯ ಕೂಡ ತಮ್ಮೆಲ್ಲರೂ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಕೆ ಸಿ ನಾರಾಯಣ ಗೌಡರು, ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನೆ ಕಾರ್ಯಕ್ರಮ ಸಾಂಖ್ಯಿಕ ಸಚಿವರು, ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಕೆ ಸಿ ನಾರಾಯಣ ಗೌಡ ಸರ್, ನಾವು ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಉದ್ಘಾಟನೆ ಮಾಡಬೇಕು ಅಂತೇಳಿ ಪ್ರೀತಿಯಿಂದ ಕೋರ್ತೇನೆ. ಸೌಲಭ್ಯಗಳ ಕೊರತೆಯನ್ನ ಎದುರಿಸ್ತಾ ಇದೆ 50 ವರ್ಷಗಳನ್ನ ಪೂರೈಸ್ತಾ ಇರೋ ಕಾಲೇಜು. ಹಾಗಾಗಿ ಮಾನ್ಯ
Mysurina, ke Kempegowda, ini agama sendiri. Aku sangat menghargai dan yang dipercaya ini Dr. Hem Kumari oleh, atau Dr. Kumar oleh. Itulah ini nama jilid. Adik suruh saya je Kumar ini, orang tuh tidak ada. Mungkin tiada yang tidak membantu orang tua terkata snake lagi. Nara, apabila ini nak hidup bersih ini, ini kari krama. Ibu tu jasa jangan ses marah gila, gila betul orang ini. Inu, ini mahamari kaili, dura lagi lah. Nama mande jelah inu, 4% biro dina tabela kami sendiri. Ada control pun tidaknya. Maklumnya start aja deh, nado ini. Tapi kalau nonton aja ini, Mysore deh, ini murjana maklum admit aja itu. Adalah improve discharge aja itu deh, oke. Nana dengan dene naik request ini, ini aja itu sudah tuh mau admit aja deh. Aduh, segera deh, guna mutra aja. Mane gobiye, jadi nana pagwantana prana prana aja nana pagwantana da kota tau sahila, nana mau ke bega aswa tuh nana bari. Amogunusa, mana gogi orang kata dah itu teh, utuh mau ni medali yang mau tu, asal ini inna bandar desa kita mau medical college jeli. Now ini maklulah aje, separate na pendek na, mana itu orang jadu nama, syarikatu, dia je na, samata puni dale medical college jeli innu, nurai waktu pendek na, na oksigen pendek na, ready mana itu orang tu nama bela nuri orang jadu. Yalah, nama taro kena hospital kuda lili, oksigen generator rumah tu, ini na segera dili, ikan mandi dili, puja mandi dili, yalah kade, aduh segera dili, ready na mandi, ini murni halé, ini na berbaru, pembantu dili, prayer mandi dili, taro yalah, yang cikai na gipe kaku, adrono ini adrono hari dili, kandbandu dili, na wadike, prati bandunno ready mandi pro, na kaya segala na nama jilah. Matu taluk kadalita, adik eh prepare atau adik eh nama lala, orang ye direction anna puti dewi. Tahun ini cerita adik eh sahara purbe kagudan, entar ini kari krama suru mana, kelbas selpa maklukin nai, anjik eh mending tak mukti dewi, kaya perdele engineering college rum maila, nama kaya perde taluk melu sama tu maila college dewi, noro ke sampdosa tu, matu cawuni yudine, yodor maklukulu. Vidyabhasa maadta idu thodu adike building na sanction maadi ivaga seekra inna thoru aaru tingalalli olle ondu building nu agutte aa makkalanna nodu anta eshtu nodidre santosha agutte adhe riti ee dina mahila makkalugalu namma madam nindidare aadre hogulta idini antella nijavagalu nige dina ondu uttama sthanakke hogantha kelasagalanna hen makkalugalu maadta idre bare namma gandu makkalugalu beja padkaba aadre hen makkalinda nodu Kalau anda kesalahan tu, kita perlu nama mandi aja deh, semua raja deh, mata rasa semua santosa tentu deh. Jadi, ini semua guna no, wandesi, kerja kerja guna na, bunde deh. Inu time tu perlu nama principal, lepoto nama sahijit deh dari ahi college bagi semua koru deh. Or next school bagi pun deh, mansi, mata muslih deh, dan yang Thank you.
Lakshmi is BHG. Lakshmi is. Muskan BBA. Muskan must BBA. Aishwarya AS BCom must be here. Chandana DS BSc Citizen. Chandana DS. Nageshri. Manisa. Manisa BS. Bhumika. Pavitra. Ini lagi dari
ಸಾಸಕರಾದಂತಹ ಶಿವಸರ ಹಾಗೂ ಟ್ರಾನ್ಸ್ಫರ್ ಹಾಗೂ
ಅಧ್ಯಾಪಕ ಮಿತ್ರರ ಹಾಗೂ ವಿದ್ಯಾರ್ಥಿನಿಯರ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಈ ಒಂದು ದಿವಸ ಟ್ಯಾಬ್ಲೆಟ್ ವಿತರಣೆ ಮತ್ತು ನವಯುಗದ ಕಲಿಯುವಂಥದಕ್ಕೆ ಸ್ಮಾರ್ಟ್ ಕ್ಲಾಸನ್ನು ಸಂಘಟನೆ ಮಾಡಿದ್ದಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ಬಹು ಮುಖ್ಯವಾದಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಈ ಒಂದು ಸಿಚುಯೇಷನ್ಗೆ COVID-19 ಸಿಚುಯೇಷನ್ ಆಗಿರೋದ್ರಿಂದ, ಸೊ ಇಲ್ಲಿ ಜಾಸ್ತಿ ಕ್ರೌಡ್ ಆಗಿರೋದ್ರಿಂದ ಶಾಲೆಗಳು ಕಾಲೇಜುಗಳು ನಡೀದೇ ಇರೋದ್ರಿಂದ ಮನೆಯಲ್ಲೇ ಕೂತು ಕಲಿಯೋಕ್ಕೋಸ್ಕರ ಸರ್ಕಾರ ಮತ್ತೆ ಸಚಿವರು ಮತ್ತೆ DCM ಅವರು ಮತ್ತು ಆಯುಕ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ವಿದ್ಯುಕ್ತವಾಗಿ ಈ ಒಂದು ದಿವಸ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಸ್ಮಾರ್ಟ್ ಕ್ಲಾಸ್ ಅನ್ನು ಉದ್ಘಾಟನೆ ಆಗಿದೆ. ಸೊ ಈ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಮಹಿಳಾ ಕಾಲೇಜು ಇದು ಒಂದು ಪ್ರತಿಷ್ಠಿತ ಕಾಲೇಜು, ಮಂಡ್ಯ ಜಿಲ್ಲೆ ಒಳಗಡೆ ಪ್ರತಿಷ್ಠಿತ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಸುಮಾರು 2000 ಜಾಸ್ತಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ ಸುಮಾರು ಮ್ಯಾಕ್ಸಿಮಮ್ 80-90% ಹಳ್ಳಿಗಾಡಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳೇ ಜಾಸ್ತಿ. ಆದ್ರಿಂದ ಅವರುಗಳಿಗೆಲ್ಲ ಒಂದು ಉನ್ನತ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ ಕಾಲೇಜು. ಈ ಕಾಲೇಜಿಗೆ ನಾನು ಆವಾಗ ಬರ್ತಾ ಇರ್ತೇನೆ. ಹಾಗಾಗಿ ನನಗೆ ಸ್ವಲ್ಪ ಒಂದು ಈ ಒಂದು ಕಾಲೇಜಿನಲ್ಲಿ ಏನು ಹಿನ್ನೆಲೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ. ಆದರೂ ವಿದ್ಯಾರ್ಥಿನಿಯರು ಕೂಡ ಜಾಸ್ತಿ ದಿನ ಜಾಸ್ತಿ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ ಮತ್ತು ಇಲ್ಲಿ ಕಡಿಮೆ ಆಗ್ತಾರೆ. ಯಾಕೆ ಇದನ್ನ ಕ್ವಾಲಿಟಿ ಆಗಿದೆ ಮತ್ತೆ ಫೆಸಿಲಿಟೀಸು ಆಗಿದೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿನಿಯರ ಅಡ್ಮಿಷನ್ ಆಗ್ತಕ್ಕಂಥ ಜಾಸ್ತಿ ಎಲ್ಲಿಯೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಳ್ಳೆ ನುರಿತ ಅಧ್ಯಾಪಕರು ಕೂಡ ಇದ್ದಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಇದೆ. ಮುಂದೆ ಕಾಲೇಜು ಈಗ ಆಲ್ರೆಡಿ ಏರ್ಗ್ರೇಡ್ ಮತ್ತೆ ಸ್ವಾಯತ್ತತೆಯನ್ನು ಬಂದಿದೆ ಕಾಲೇಜು. ಈಗ ಮುಂದೆ ಈಗ ಡಿಸೆಂಬರ್ಗೆ ನೆಕ್ಸ್ಟ್ ಶ್ರೇಣಿಯನ್ನ ನ್ಯಾಕ್ ವತಿಯಿಂದ ಶ್ರೇಣಿಗೆ ಸಿದ್ಧವಾಗ್ತಾ ಇದೆ ಕಾಲೇಜು. ಸೊ ಆವಾಗ ಸಿದ್ಧವಾಗ್ತಾ ಇರ್ಬೇಕಾದ್ರೆ ಪುನಃ ಕಾಲೇಜು ಉನ್ನತ ಶ್ರೇಣಿ ಅಂದ್ರೆ A+ ಗ್ರೇಡ್ಗೆ ಹೋದ್ರೆ, ಸೊ ಕಾಲೇಜಿಗೆ ಬರ್ತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಯಾವಾಗಲೂ ಕೂಡ ಮೇಲ್ಮುಖವಾಗಿ ಓದಬೇಕು ಹೊರತು ಕೆಳಗಡೆಗೆ ಬರೋದು ಬೇಡ ಶ್ರೇಣಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಈ ಒಂದು ಕಾಲೇಜಿನ ಸ್ವಾಯತ್ತತೆಯನ್ನು ಪಡೆದಿರೋದ್ರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ನಾನು ಗಮನಿಸಿದಾಗೇನೆ ಕಾಲೇಜಿನಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಇನ್ನೂ ಸ್ವಲ್ಪ ಆಗ್ತದೆ. ಅದನ್ನೇ ಹೇಳ್ತಾ ಇದ್ದೀವಿ ಸರ್, ನೆಕ್ಸ್ಟ್ ನ್ಯಾಕ್ ಕಾಲೇಜ್ ಹೋಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಇನ್ನೂ ಫೆಸಿಲಿಟೀಸ್ ಬೇಕು ಅಂತ ಅದಕ್ಕೆ ಸಚಿವರಿಗೆ ಸರ್ ಮನವಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಮನವಿಯನ್ನು ಕೂಡ ಅಭಿವೃದ್ಧಿ ಮಾಡಿಸ್ಕೊಡ್ತಾರೆ ಸರ್ ಅಂತ ಹೇಳಿದ ನಾನು ಭಾವಿಸಿದ್ದೇನೆ. ಸೊ ಯಾಕೆಂತ ಹೇಳಿದ್ರೆ ಕಾಲೇಜು ಯಾವಾಗಲೂ ಕೂಡ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟಿಗೆ ಒಂದು ರಕ್ಷಿತ ಕಾಲೇಜ್. ಸೊ ಸರ್ ಶ್ರೀನಿವಾಸರ್ ಅವರು ಈ ಕಾಲೇಜಿನ CDC ಅಧ್ಯಕ್ಷರಾಗಿರುವ ಮುಖ್ಯಜ್ಞನ ವಹಿಸಿ ಕಾಲೇಜಿನ ಬಗ್ಗೆ ಸೊ ಈ ಒಂದು ಮೇಲ್ದರ್ಜೆಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಈ ಒಂದು ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಮೇಲಿಗೆ ಪೂರ್ವಕವಾದ ಧನ್ಯವಾದ. ಮೈಸೂರು ಜಂಟಿ ನಿರ್ದೇಶಕರ ಕಚೇರಿಯ ವಿಶೇಷಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಕೆಂಪೇಗೌಡ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇದುವರೆಗೂ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಮಂಡ್ಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಂ ಶ್ರೀನಿವಾಸ ಅವರು ಮಾತನಾಡಬೇಕು ಅಂತೇಳಿ ಕೋರ್ತೇನೆ. ಆರೋಗ್ಯಕ್ಕೆ ಇಸ್ಟಿಗೆ ಹಾಸ್ಪಿಟ್ಲು ಅಡ್ಮಿನಿಸ್ಟ್ರೇಷನ್ಗೆ ಈಸಿ
ಮೂರು ಕಟ್ಟಡಗಳ ಪೆಟ್ರೋಲ್ ಮುಖಾಂತರ ಇಲ್ಲೇ ಬಿಟ್ಟು ಮನೆಯಲ್ಲಿ ಘೋಷಣೆ ಮಾಡಿ ಬಿಟ್ಟರೆ ಅದಕ್ಕೆ ಪಕ್ಕದ ಆಗ್ತದೆ. ಅಲ್ಲಿಂದ ಮಾಡಿದ್ರು ಅವರು ಕನಸು ಬಳಸಿದ್ರು. ಅವರು ಇವ್ರಿಗೆ ಮೂರು ಶೈಕ್ಷಣಿಕವಾಗಿ ಹೆಲ್ತ್ಗೆ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಮೂರು ಗೌರವವಾಗಿ ಅವರು ತೋರಿದರು. ಈ ಜಾಗ ಎಷ್ಟಿದೆ ಅಂದರೆ ನಾನು ಇದೇ ಕಲ್ಪನೆ ಬಯಸ್ಕೊಂಡ ಅವಾಗ ಇದೆಲ್ಲ ಬಾಳ್ಬೇಕಿತ್ತು. ಈಗ ಕಲ್ಲು ಕಟ್ಟಡ ಬಿಟ್ಟುಕೊಂಡಂತ ಅವರು ಯಾವ್ದು ಆಲೋಚನೆ ಖಾಲಿ ಮಾಡ್ತಾರೆ. ಈಗ ನಾನು ಐವತ್ತನೇ ವರ್ಷದ ಅಮೃತ ಮಹೋತ್ಸವ ಬೆಳ್ಳಿಯಿಂದ ಪೂಜೆ ಮಾಡಬೇಕು ಅಂತೇಳಿ ನಾರಾಯಣ ಮಂದಿರ ಸಂಬಂಧಿಸಿದ್ದೀನಿ. ನಾನು ಮೂರನೇ ಮಂದಿ ಶಾಸಕರಾದ ಮೊದಲು ಮುಂದೆ ಮಾಡಿಸಿದ ಎಲ್ಲ ಕ್ಷೇತ್ರಗಳಲ್ಲಿ ಒಂಬತ್ತು ಕ್ಲಾಸ್ ರೂಮು ಆಡಿಟೋರಿಯಮು ಎಲ್ಲ ಮಾಡ್ತಿದ್ದೆ. ಎಲ್ಲ ಮುಂದೆ ಕೊಟ್ಟರೆ ಎಲ್ಲ ನಿರಾಶೆ ಅವಕಾಶ ಎಲ್ಲ ಕರೆಯಿದ್ದಾರೆ. ಇದಾದ್ರೆ ನ್ಯಾಯ ಕೊಡ್ತಾರೆ ಅಡ್ನಾಮ್ಸ್ ಮಾಡಿ ಒಂದು ಅಕ್ರಮಾನ ವಿಷಯದಲ್ಲಿ ಕೇಳಬೇಕಿಲ್ಲ. ಅಕ್ರಮಾನ ವಿಷಯದಲ್ಲಿ ನಮ್ಮ ಆಸೆ ಮಂಡ್ಯ ಜಿಲ್ಲೆ ಇರುವ ಎಲ್ಲ ಕಾಲೇಜುಗಳನ್ನ ಮಂಡ್ಯ ವಿಶ್ವವಿದ್ಯಾಲಯ ಸೇರಿಸಬೇಕು ಅನ್ನೋದು ನನ್ನ ಆಸೆ. ಅದ್ರ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಊರುಗಳಲ್ಲಿ ಯಾವ ಶಾಲೆ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ವಿಶ್ವವಿದ್ಯಾಲಯ ಆಸೆ ಇದೆ. ಈಗ ಆಡಬಲ್ಲ ಮಂಡ್ಯ ಕಾರ್ಯಮಾಡ ಇದನ್ನು ಅಕ್ಟೋಬರ್ ವಿಷಯದಲ್ಲಿ ಸೇರಿಸುವುದು ಕಾರ್ಯಕ್ರಮ ಅಭ್ಯರ್ಥಿಸಿ ಈಗ ಇಲ್ಲಿ ಎರಡೂವರೆ ಸಾವಿರ ಮಕ್ಕಳು ಬರ್ತಿದ್ದಾರೆ. ಭಾಷೆಯಲ್ಲಿ ಯಾಕಂದರೆ ಒಳ್ಳೆಯ ಶಿಕ್ಷಕರಿದ್ದೀರಿ, ಒಳ್ಳೆಯ ವಿಜ್ಞಾನ ಇದ್ದೀರಿ, ಪ್ರಸಿದ್ಧ ವಿಜ್ಞಾನ ಬಂದಿದ್ದೀನಿ. ಇದನ್ನು ನಿಮ್ಮರಾಗಿ ಬೆಳೆಸಿ ಈ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಯ ಕೋರ್ಟ್ನಲ್ಲಿ ಮಹಿಳಾ ಕಾಲೇಜಿನಂತಹ ಕಾಲೇಜನ್ನು ಹೊಂದಿಲ್ಲ ಎನ್ನುವಂತ ಹೇಳ್ಬಿಟ್ಟು ಎಲ್ಲರಿಗೂ ಏನು ಸೌಕರ್ಯಗಳು ಮಾಡಿದ್ದೀನಿ. ಹೊಂದಿರಬೇಕು ಮಾತಾಡಿದ್ದೀನಿ. ಅವರು ಒಪ್ಪಿದರೆ ಅಮೃತ ಮಹೋತ್ಸವ ಒಂಬತ್ತು ಮನೆಯನ್ನು ಕೊಡಿದರೆ ಒಂಬತ್ತು ಮನೆಯನ್ನು ಕಾಯ್ದಿರ್ತಾರೆ. ಕಕ್ಕಾಯ ಕಾಯ್ದಿರ್ತಾನೆ ಎಲ್ಲ ಚೆನ್ನಾಗಿ ಹೋಗಿದ್ದೆ ಚೆನ್ನಾಗಿ ಹೋಗಿ ಕಾಯಿಲೆ ಮಾತಾಡ್ತಿದೆ. ನಮ್ಮೂರಿಗೆ ಒಳ್ಳೆಯ ಸುಖ ಯಶಸ್ವಿಯಾಗಿ ಉದ್ಘಾಟಿಸಿ ನಡೆಸಿಕೊಟ್ಟು ಈಗ ತಾನೇ
ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನೆ ಕಾರ್ಯಕ್ರಮ ಅನುಷ್ಠಾನ ಕಾರ್ಮಿಕ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಸಿ ನಾರಾಯಣಗೌಡ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಪರವಾಗಿ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಜನಪ್ರಿಯ ಮಂಡ್ಯ ವಿಧಾನಸಭಾ ಸದಸ್ಯರು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆದ ಮಾನ್ಯ ಶ್ರೀ ಎಂ ಶ್ರೀನಿವಾಸರವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿರುವ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಮೈಸೂರು ಇಲ್ಲಿ ವಿಶೇಷಾಧಿಕಾರಿಯಾಗಿರುವ ಡಾಕ್ಟರ್ ಕೆಂಪೇಗೌಡ ಸರ್ ಅವರಿಗೂ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮ ಆಯೋಜಿಸಿ ಯಶಸ್ಸುಗೊಳ್ಳಲು ಶ್ರಮಿಸಿದ ನಮ್ಮ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರಾದ ಶ್ರೀ ಪ್ರೊಫೆಸರ್ ಕೆ ಬಿ ನಾರಾಯಣ ಸರ್ ಅವರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಸಭೆಯ ಅಧ್ಯಕ್ಷರಾದ ಮಂಜು ಸರ್ ಅವರು ಈಗಾಗಲೇ ಸಭೆಯಲ್ಲಿ ವಿವರಿಸುತ್ತಾರೆ. ಅವರಿಗೂ ಸಹ ಕಾಲೇಜಿನ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಮುನ್ನೋರ್ವ ಅತಿಥಿಯಾದ ಮಂಡ್ಯ ನಗರಾಭಿವೃದ್ಧಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ ಅವರು ಈಗ ತಾನೇ ಸಭೆಯಿಂದಲೇ ನಿರ್ಮಿಸಿರುತ್ತಾರೆ. ಅವರಿಗೂ ಸಹ ಕಾಲೇಜಿನ ಪರವಾಗಿ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಯೋಜನೆ ಚಾಲನೆಗೆ ತಳಕಡಿಸಿರುವ ನಮ್ಮ ಕಾಲೇಜಿನ ಮಾಹಿತಿ ತಂತ್ರಜ್ಞಾನ ಸಂಯೋಜಕರು ಹಾಗೂ ಪರೀಕ್ಷಾ ನಿಯಂತ್ರಣಾಧಿಕಾರಿಯಾದ ಡಾಕ್ಟರ್ ಎಂ ಕುಮಾರ್ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಡಳಿತ ಯಶಸ್ವಿಗೊಳಿಸಿದ ಎಲ್ಲ ಅಧ್ಯಾಪಕ ಮಿತ್ರರಿಗೂ ಕಾಲೇಜಿನ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮ ಮಿತ್ರರಿಗೂ ಸದುಪಯೋಗ ಪಡೆದುಕೊಂಡ ವಿದ್ಯಾರ್ಥಿಗಳಿಗೂ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ವಂದನೆಗಳು. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಕಷ್ಟು ನೆರವು ನೀಡಿರುವಂತಹ ನಮ್ಮ ಕಾಲೇಜಿನ ಐಪಿಎಸ್ಸಿ ಕೋಆರ್ಡಿನೇಟರ್ ಆದಂತಹ ಕುಮಾರ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವಂತಹ ನಮ್ಮ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರಾದಂತಹ ಶ್ರೀ ರವಿಕಿರಣ್ ಸರ್ ಹಾಗೂ ಕಾಲೇಜಿನ ಇತರ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತೇನೆ.